ನೋಡ್ದೆ ದೀಪಕ್ಕ ಎಷ್ಟು ಕೆಟ್ಟೋಳವಳು, ನಮ್ಮನ್ನೇ ಕೆಟ್ಟೋಳು ಅಂತಾಳೆ, ನಮಗಿಂತ ಕೆಟ್ಟೋಳವಳು, ರಾಕ್ಷಸಿ, ರಾಕ್ಷಸಿ ಅವಳು. ದೀಪಕ್ಕ ಅವಳು ಏನು ಮಾಡೋದಕ್ಕೂ ಹೇಸಲ್ಲ ದೀಪಕ್ಕ, ಅವಳನ್ನ ಹಿಂಗೆ ಬಿಟ್ಟರೆ ಇನ್ನೇನಾದರೂ ಮಾಡ್ತಾಳೆ, ನಾವು ಅವಳನ್ನ ಕಂಟ್ರೋಲ್ ಮಾಡಬೇಕು ದೀಪಕ್ಕ. ಏನು ಬರೀ ತಲೆ ಅಳಾಡಿಸ್ತಿದ್ಯಾ, ಏನು ಮಾಡಬೇಕು ಅಂತ ಹೇಳು. ಆತ್ಮಗಳ ಶಕ್ತಿ ಅವಳಿಗೆ ಏನಂತ ತೋರಿಸ್ಬಿಡೋಣ. ಹಾಂ, ಈ ಬಿಲ್ಡಿಂಗ್ ಮೇಲಿಂದ ತಳ್ಳಿಬಿಡೋಣ. ಯಾಕೆ ಬೇಡ, ನಿನ್ನ ಮೇಲೆ ಅಪವಾದ ಬರುತ್ತೆ ಅಂತನಾ? ದೀಪಕ್ಕ ಹೇಗೂ ಅಪವಾದ ಬಂದಾಗಿದೆ, ಆರೋಪನ ತಲೆ ಮೇಲೆ ಇಟ್ಕೊಂಡೇ ಈ ಕೆಲಸ ಮಾಡಿಬಿಡು. 10ನೇ ಆರೋಪದ ಮೇಲೆ ಇದೊಂದು 11ನೇ ಆರೋಪ, ದೊಡ್ಡ ಕಣ್ಕ ತಪ್ಪೋಗುತ್ತೆ. ಇಲ್ಲಾಂದ್ರೆ ಇವಳು ಮನೇಲಿ ಯಾರನ್ನೂ ನೆಮ್ಮದಿಯಾಗಿರೋಕೆ ಬಿಡಲ್ಲ, ಸಾನ್ವಿ ಜೀವ ತೆಗೆದುಬಿಡ್ತಾಳೆ. ಏನು ಮಾಡೋಣ ದೀಪಕ್ಕ, ಇವಳನ್ನ ಹಾಸ್ಪಿಟ್ಲ್ ಮೇಲಿಂದ ತಳ್ಳಿಬಿಡೋಣ? ಸರಿ, ನೀನು ಇಲ್ಲೇ ಕೂತ್ಕೋ, ನಾನು ಮಾತ್ರ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ, ಆಸ್ಪತ್ರೆ ಮೇಲಿಂದ ಎತ್ತಾಕ್ಬಿಡ್ತೀನಿ. ನೀನು ಇಲ್ಲೇ ಕೂತ್ಕೋ. ದೀಪಕ್ಕ ನನ್ನ ತಡಿಬೇಡ ನೀನು, ನಾನು ಅವಳಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ. ನಾನು ಅವಳಿಗೆ ಬುದ್ಧಿ ಕಲಿಸ್ದೆ ಸುಮ್ಮನೆ ಬಿಡಲ್ಲ, ನೀನು ಬಂದ್ರೆಷ್ಟು ಬಿಟ್ಟರೆಷ್ಟು ನಾನು ಅವಳನ್ನ ಎತ್ತಿ ಬಿಸಾಕ್ತೀನಿ. ನೀನು ಹಿಂಸೆ ಮಾಡೋದಕ್ಕೆ ಇನ್ನೇನು ಪ್ರಾಬ್ಲಮ್ ಕೊಡ್ತಾಳೋ ಯಾರಿಗೆ ಗೊತ್ತು. ದಾರಿ ಬಿಡು ದೀಪಕ್ಕ. ದೀಪಕ್ಕ, ದೀಪಕ್ಕ ಏನಾಗ್ತಿದೆ, ದೀಪಕ್ಕ ಏನಾಗ್ತಿದೆ, ದೀಪಕ್ಕ ಬರ್ತಿದ್ದಾರೆ ಅಪ್ಪ, ಇವ್ರು ಯಾಕೆ ಬರ್ತಿದ್ದಾರೆ ಇಲ್ಲಿ, ಹೋಗಕ್ಕೆ ಕೇಳಿ ಅವ್ರಿಗೆ. ದಿವ್ಯ ಏನು ಹೀಗೆ ಹೇಳ್ತಿದ್ರಿ ಪಾಪ, ಅವ್ರಿಗೂ ನೋವಾಗಿದೆ, ಬರಲಿ ಬಿಡಿ. ಈ ಚಂದ್ರು ಬಾ, ಮುಚ್ಕೊಂಡು ನಿಂತ್ಕೋ. ಎಲ್ಲಿ ಹೋಗ್ತಾ ಇದ್ದೀರಿ, ನಿಂತ್ಕೊಳ್ಳಿ. ಬಿಗ್ರೆ ಹಾಗೆ ಕರಿಬೇಡ್ರಿ, ಹಾಗೆ ಕರೆಯೋ ಯೋಗ್ಯತೆಯನ್ನು ಕಳ್ಕೊಂಡಿದ್ದೀರಾ ನೀವು. ಹಾಗನ್ಬಿಡಿ ಅಮ್ಮ, ಸಂಬಂಧನ ಹಾಗೆ ಕಳ್ಕೊಳಕ್ಕಾಗತ್ತಾ? ಯಾವ ಸಂಬಂಧ, ನಿಮ್ಮ ಮಗಳು ಹೋದ್ಮೇಲೆ ಎಲ್ಲ ಸಂಬಂಧಗಳು ಹೊರಟೋದ್ವು, ಈಗ ಯಾಕೆ ಇಲ್ಲಿಗೆ ಬಂದಿದ್ದೀರಾ? ಅಳಿಯಂದ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೇಗಿದ್ದಲ್ಲ ಅಳಿಯಂದ್ರು? ಇನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ಯಾಕೆ ಹಾಗೆ ಕೆಟ್ಟದಾಗಿ ಮಾತಾಡ್ತೀರಾ ಅಳಿಯಂದ್ರು? ನೂರು ಕಾಲ ಚೆನ್ನಾಗಿರ್ಬೇಕು, ಮಾತು ಮಾತ್ರ ಚೆನ್ನಾಗಿ ಆಡ್ತೀರಾ. ಇವತ್ತು ನಿಮ್ಗಳಿಂದ ತಾನೆ ನನ್ನ ಮಗ ಸಾವಿನ ಹಾಸಿಗೆ ಮೇಲೆ ಮಲ್ಕಿರೋದು. ಅದೊಂದು ಆಕಸ್ಮಿಕವಾಗಿ ನಡೆದ ಘಟನೆ ಅಮ್ಮ. ಘಟನೆ ಆಕಸ್ಮಿಕವಾಗಿ ನಡೆದಿದ್ದೆ ಆದರೆ ಅದನ್ನು ಮಾಡಿದವ್ರು ಯಾರ್ರಿ? ನಿಮ್ಮ ಕೋಪನ ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದರೆ ನಮ್ಮಿಷ್ಟೋಗಿ ಕತೆ ಬರ್ತಿತ್ತಾ? ಇವ್ರ ಜೊತೆ ಏನು ಮಾತು, ಯಾವತ್ತು ಇವ್ರ ಮಗಳನ್ನ ನನ್ನ ಮಗ ಕಟ್ಕೊಂಡು ಬಂದೋ ಅವತ್ತೆ ನಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಹಾಗೆ ಹೇಳ್ಬಿಡಿ ಬೇಗ, ದಯವಿಟ್ಟು ಹಾಗೆ ಹೇಳ್ಬಿಡಿ. ಮತ್ತಿನೇನ್ರಿ ಹೇಳಬೇಕು? ನಿಮ್ಮ ಸ್ಟೇಟಸ್ ಏನು, ನಮ್ಮ ಸ್ಟೇಟಸ್ ಏನು? ನಮ್ಮ ಮಗನಿಗೆ ರಾಜ್ಕುಮಾರಿ ಅಂತ ಹುಡುಗಿನ ತಂದು ಮದುವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಆದರೆ ನಿಮ್ಮ ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬಂದು ಸೇರಿಕೊಂಡ್ಳು, ಅದು ಯಾವ ಗಳಿಗೆಯಲ್ಲಿ ಕಾಲಿಟ್ಲು ನಮ್ಮ ಮನೆಗೆ. ಒಂದು ಕ್ಷಣನೂ ನಾವು ಯಾರು ಸಂತೋಷವಾಗಿ ಇದ್ದಿದ್ದೇ ಇಲ್ಲ. ಹೋದವಳು ಹೋದ್ಲು, ಜೊತೆಗೆ ನಮ್ಮೆಲ್ಲರ ನೆಮ್ಮದಿನೂ ತಗೊಂಡು ಹೋದ್ಲು. ಸತ್ತವ್ರಿಗೆ ಶಾಂತವಾಗಿರಿ ಅಂತ ನೀವು ಶ್ರಾದ್ದ ಮಾಡಬೇಕು. ನಿಮ್ಮ ಮಗಳು ಆತ್ಮವಾಗಿ ಬಂದು ನಮ್ಮ ಕುಟುಂಬದ ನೆಮ್ಮದಿ ಸಂತೋಷನ ಕಿತ್ಕೋತಾ ಇದ್ದಾಳಲ್ಲ. ಹಳ್ಳಿ ಅಂದ್ರು ನೋಡ್ಬೇಕಂತ ಹಳ್ಳಿ ಅಂದ್ರು ಬಂದ್ಬಿಟ್ರು. ಆಚೆ ನಡೀರಿ. ಇಲ್ಲ, ನನ್ನ ಅಳಿಯ ನೋಡಿದ ನಾನು ಇಲ್ಲಿಂದ ಹೋಗಲ್ಲ. ಒಳ್ಳೆ ಮಾತಲ್ಲಿ ಇಲ್ಲಿಂದ ಆಚೆ ಹೋದ್ರೆ ಸರಿ, ಇಲ್ಲ ಕತ್ತಿಡ್ದು ಆಚೆ ತಪ್ಪಬೇಕಾಗತ್ತೆ. ಬಿಗ್ರೆ
ಬೀಗ್ರೆ, ವಿಷ್ಣು ನಿಮಗೆ ಮಗ ಮಾತ್ರ ಆಗಿರ್ಬೋದು, ಆದ್ರೆ ನಮಗವರು ಮಗನೂ ಹೌದು, ಅಳಿಯನೂ ಹೌದು, ನಮ್ಮನೆ ದೇವರು ಹೌದು. ರೀ, ಈ ರೀತಿ ಬಣ್ಣ ಬಣ್ಣದ ಮಾತಾಡಿ ಈ ಸಂಬಂಧನ ಉಳಿಸ್ಕೊಳಕ್ ನೋಡ್ಬೇಡಿ. ಇಂಥ ಬಣ್ಣದ ಮಾತುಗಳಿಗೆ ನನ್ನ ಮಗ ನಿಮ್ಮ ಮಗಳಿಗೆ ಮರುಳಾಗಿತ್ತು. ರೇಖಾ, 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 ಹೊರಗಡೆ ಶಿವಯ್ಯ ಬಂದಿದ್ದಾರೆ ಕಣೆ. ನಿಮ್ಮ ಮಾವನಿಗೂ ಶಿವಯ್ಯಂಗೂ ಜೋರ್ ಜೋರಾಗಿ ಜಗಳ ನಡೀತಾ ಇದೆ. ಶಿವಯ್ಯ ಬಂದಿದ್ದಾರ? ಯಾಕೆ, ಯಾಕೆ ಜಗಳ ಆಡ್ತಿದ್ದಾರೆ? ಏನು ನೀನು ಹೀಗೆ ಮಾತಾಡ್ತಿದ್ಯಾ? ವಿಷ್ಣು ಹೀಗಾಗೋದಿಕ್ಕೆ ಕಾರಣನೇ ಶಿವಯ್ಯ ತಾನೆ. ಅಂಥದ್ರಲ್ಲಿ ಅಳಿಯನ್ನು ನೋಡ್ತೀನಿ ಅಂತ ಬಂದ್ಬಿಟ್ರೆ ಬಿಟ್ಬಿಡ್ತಾರಾ? ನಿಂಗೇನು ಗೊತ್ತಾಗಲ್ಲ ಮಾಮ್. ನೋಡಿ, ಈಗ ಒಳ್ಳೆ ಮಾತಲ್ಲಿ ನೀವು ಆಚೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಮರ್ಯಾದೆ ಕಳ್ಕೊಂಡು ಆಚೆ ಹೋಗ್ತೀರಾ. ಅದೆಂಥದೇ ಮರ್ಯಾದೆ ಹೋಗಿ, ಆದ್ರೆ ನಾನಿವತ್ತು ನಮ್ಮ ಅಳಿಯನ್ನು ನಿನ್ನಿಂದ ನೋಡ್ಕೊಂಡೆ ಹೋಗೋದು. ಏನ್ರಿ, ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಮರ್ಯಾದೆ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಆಚೆ ಹೋಗಿರೋರು. ಮರ್ಯಾದೆ ಹಿಂದೆ ಇರೋ ಜನ ಇವ್ರು. ಬೀಗ್ತೇವ್ರೆ, ದಯವಿಟ್ಟು ಗಲಾಟೆ ಮಾಡ್ಬೇಡಿ, ಇದು ಹಾಸ್ಪಿಟ್ಲು. ನೋಡಿ ರೇಖಮ್ಮ, ನಾವು ಅಳಿಯನ್ನು ನೋಡೋಣ ಅಂತ ಬಂದ್ರೆ ಇವ್ರು ಬಿಡ್ತಾ ಇಲ್ಲ. ಅಂಕಲ್, ನೀವು ಸಮಾಧಾನವಾಗಿರಿ. ವಿಷ್ಣು ಅವ್ರ ಮಗ, ಅವ್ರ ಮಗಂಗೆ ಹೀಗಾಗಿದೆ ಅಂತ ಅವ್ರು ಹೀಗೆ ಮಾತಾಡ್ತಿದ್ದಾರೆ. ಅವ್ರಿಗೆ ಹರ್ಟ್ ಆಗಿದೆ ಅಂಕಲ್. ನೀವು ಮಾತಿಗೆ ಮಾತು ಹೀಗೆ ಬೆಳೆಸಿದ್ರೆ ಹೇಗೆ ಅಂಕಲ್? ರೇಖಾ, ಏನಮ್ಮ ಇದು? ನಾನು ನಾನು ಪ್ಲೀಸ್ ಅಂಕಲ್, ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ. ನೀವು ಸಮಾಧಾನ ಮಾಡ್ಕೊಳ್ಳಿ ಅಂಕಲ್. ರೇಖಾ, ಅಲ್ಲಮ್ಮ, ನನ್ನ ಮಗ ಸಾವು ಬದುಕಿನ ನಡುವೆ ಹೋರಾಡೋ ಹಾಗೆ ಮಾಡಿದ್ದೆ ಇವರು. ಇಂಥವ್ರಿಗೆ ಸಮಾಧಾನ ಹೇಳ್ತಿದ್ಯಲ್ಲ ನೀನು, ನಿನ್ ಬುದ್ಧಿ ಬೇಡ ಅತ್ತೆ. ಸಾರಿ ಅತ್ತೆ, ನನ್ನ ಕ್ಷಮಿಸಿ. ಆದ್ರೆ ಜಗಳಿಂದ ಏನು ಸಾಲ್ವ್ ಆಗಲ್ಲ ಅಲ್ವಾ? ನಿನ್ ಕೈ ಮುಗಿತೀನಿ. ಅಳಿಯಂದ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೀವಿ. ಈ ಪ್ರಸಾದನ ಅವ್ರು ಕೊಟ್ಟು ಒಂದ್ಸಲ ಅವನ್ನ ನೋಡ್ಕೊಂಡ್ ಬಂದ್ಬಿಡ್ತೀವಿ. ನಿಮಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ್ರಿ? ದಿವ್ಯಾ, ಹಾಗೆಲ್ಲ ಮಾತಾಡ್ಬೇಡಿ ಪ್ಲೀಸ್. ವಿಷ್ಣು ಬೇಗ ಗುಣಮುಖ ಆಗ್ಲಿ ಅಂತ ದೇವಸ್ಥಾನದಿಂದ ಪ್ರಸಾದ ತಂದಿದ್ದಾರೆ, ಕೊಡ್ಲಿ ಬಿಡಿ, ಒಳ್ಳೇದಾಗುತ್ತೆ. ಶಟ್ ಅಪ್ ಚಂದ್ರು. ಇವ್ರ ಒಳ್ಳೆಯವ್ರು, ಇವ್ರನ್ನ ನೋಡಿದ್ರೆ ನಿನ್ಗೆ ಹಾಗೆ ಅನಿಸುತ್ತೇನೋ? ಏನೇ ಆದರೂ ನನ್ನ ಮಗನ ನೋಡೋಕೆ ನಿಮಗೆ ಅವಕಾಶ ಕೊಡಲ್ಲ ಅಷ್ಟೇ. ನೋಡಿ, ನಮ್ಮ ಬೀಗರು ಈಗಲೇ ತುಂಬ ನೋವಲ್ಲಿದ್ದಾರೆ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀವಿ. ಅವ್ರಿಗೆ ಇನ್ನೂ ನೋವು ಕೊಡಬೇಡಿ. ರೀ, ನಿಮ್ಮಿಂದ ನಿಮ್ಮ ಮಗಳು ಆತ್ಮದಿಂದ ಇಷ್ಟೆಲ್ಲ ತೊಂದರೆ ಆಗಿದೆ ಅಂತ ಗೊತ್ತಿದ್ರೆ ಯಾಕ್ರಿ ಬರ್ತೀರಾ? ಹೋಗ್ರಿ ಆಚೆ. ಅಣ್ಣ ಪ್ಲೀಸ್ ಸ್ಟಾಪ್ ಇಟ್ ಅಣ್ಣ. ಅಂಕಲ್, ನೀವು ಈ ಕಡೆ ಬನ್ನಿ ಅಂಕಲ್. ನನ್ಗೆ ಅರ್ಥ ಆಗುತ್ತೆ ಅಂಕಲ್, ನೀವು ನಡೀರಿ ಅಂಕಲ್, ನಡೀರಿ ಅಂಕಲ್. ನೋಡಮ್ಮ, ನೋಡಮ್ಮ, ಅಕ್ಕ ಹೇಗೆ ಮಾತಾಡ್ತಾ ಇದ್ದಾರೆ ಇವರು. ನಾವೇನು ಅನ್ಯಾಯ ಮಾಡಕ್ಕೆ ಬಂದಿದ್ದೀವಿ? ನಮ್ಮ ಮಗಳ ಆತ್ಮ ತೊಂದರೆ ಕೊಡ್ತಾ ಇದೆ ಅಂತ ಅವಳು ಸಮಾಧಿನ ಒಡೆಯಕ್ಕೆ ಹೋಗಿದ್ದೆ ನಾನು. ಆವಾಗ ಅಳಿಯಂದ್ರು ಅಡ್ಡ ಬಂದರು, ಅವರು ಬರದೇ ಇದ್ದಿದ್ರೆ. ಅಂಕಲ್, ಅದೆಲ್ಲ ನಂಗೆ ಗೊತ್ತಾಯ್ತು. ಬನ್ನಿ ನೀವು ನನ್ನ ಜೊತೆ ಬನ್ನಿ ಅಂಕಲ್. ಸರೋಜ್ ಅವರೇ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಕೇಳ್ ಮಾಡ್ದವ್ರಿಗೆ ಸಮಾಧಾನ ಮಾಡೋಕೆ ಹೊರಟಿದ್ದಾಳೆ ಅವಳು. ನಾನು ಏನು ಮಾಡಲಿ ನಾಗವೇಣಿ ಅವರೇ, ನನ್ನ ಮಗಳ ಸ್ವಭಾವ ತುಂಬ ಮೃದು, ಅವಳು ಎಲ್ಲರನ್ನೂ ಬೇಗ ಕ್ಷಮಿಸ್ಬಿಡ್ತಾಳೆ. ನನಗಂತೂ ಹೇಳಿ ಹೇಳಿ ಸಾಕಾಗೋಗಿದೆ. ಅವಳು ಈ ಬುದ್ಧಿಯಿಂದಾನೆ ಅವಳು ಇನ್ನೂ ನೋವು ತಿಂತಿದ್ದಾಳೆ. ಹೌದೌದು, ನಮ್ಮ ರೇಖಾ ತುಂಬ ಸಾಫ್ಟು. ಅಂಕಲ್, ವಿಷ್ಣು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಡಾಕ್ಟ್ರು ಏನು ಎತ್ತ ಅಂತ ಇನ್ನೂ ಹೇಳಿಲ್ಲ. ಈ ಟೈಮಲ್ಲಿ ಅತ್ತೆ ಮಾವ ತುಂಬ ಟೆನ್ಷನಲ್ಲಿ ಮಾತಾಡೋದು ಸಹಜ ಅಲ್ವಾ? ನೀವು ಮಾತಿಗೆ ಮಾತು ಬೆಳೆಸಿ ಸಂಬಂಧನ ಹಾಳು ಮಾಡ್ಕೊಳ್ಬೇಡಿ. ವಿಷ್ಣುನ ನೋಡೋಕ್ಕೆ ಒತ್ತಾಯ ಮಾಡಬೇಡಿ ಅಂಕಲ್. ಅದು ಹೇಗಮ್ಮ ಆಗುತ್ತೆ? ಅವನು ಮಳೆಯಂದ್ರು ತಾನೆ ನಮ್ಮ ಮಗನ ಥರ.
ಅವ್ರನ್ನ ನೋಡ್ಬೇಕು ಅಂತ ನನ್ನ ಮನಸ್ಸು ಎಷ್ಟು ಚಡ್ಪಡಿಸ್ತಿದೆ ಗೊತ್ತಾ? ರಾತ್ರಿ ಎಲ್ಲ ಒಂದ್ ನಿಮಿಷನೂ ಕಣ್ಣು ಮುಚ್ಚಿಲ್ಲ ರೇಖಾ. ದೇವಸ್ಥಾನಕ್ಕೆ ಹೋಗಿ ಅಳಿಯಂದ್ರ ಹೆಸರಿನಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀವಿ. ಕನಿಷ್ಠ ಪಕ್ಷ ಪ್ರಸಾದನಾದ್ರೂ ದಯವಿಟ್ಟು ಇವಾಗ ಅವ್ರ ಕಣ್ಣು ಕಾಣಿಸ್ಕೊಂಡ್ಬೇಡಿ. ವಿಷ್ಣು ಸರಿ ಹೋದ್ಮೇಲೆ ವಿಷ್ಣುನ ಎಲ್ಲ ಮಾತಾಡಿ ಸರಿಪಡಿಸ್ತಾರೆ. ಇಲ್ಲಾಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಸಂಬಂಧಗಳ ಮಧ್ಯೆ ಬಿರುಕು ಮೂಡುತ್ತೆ. ಪ್ಲೀಸ್ ಅಂಕಲ್, ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಮ ಮಗಳು ತಾನೆ. ಸರಿ ಅಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಂಕಲ್, ನನ್ನೊಂದು ರಿಕ್ವೆಸ್ಟು, ನಿಮ್ಮಿಂದ ಸಾಧ್ಯವಾದರೆ ಮಾಡ್ತೀರಾ? ಅದೇನಂತ ಹೇಳಮ್ಮ. ಅಂಕಲ್, ಸಾನ್ವಿ ಮನೇಲಿ ಒಬ್ಬಳೇ ಇರ್ತಾಳೆ, ಅವಳು ನಿಮ್ಮ ಜೊತೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲ, ಅತ್ತೆ ಮಾವ ವಿಷ್ಣು ವಿಷಯದಲ್ಲಿ ಬ್ಯುಸಿ ಇರ್ತಾರೆ, ಅವಳ ಕಡೆ ಕೇರ್ ಮಾಡೋಕ್ಕಾಗಲ್ಲ, ನನ್ನಿಂದನೂ ನೋಡ್ಕೊಳ್ಳೋಕ್ಕಾಗಲ್ಲ. ಸಾನ್ವಿ ನಿಮ್ಮ ಜೊತೆ ತುಂಬ ಕಂಫರ್ಟಬಲ್ ಆಗಿರ್ತಾಳೆ, ನೀವು ಅವಳನ್ನ ತುಂಬ ಕೇರಿಂಗ್ ಆಗಿ ನೋಡ್ಕೊಳ್ತೀರ. ದಯವಿಟ್ಟು ಅಂಕಲ್, ಇಟ್ಸ್ ಮೈ ರಿಕ್ವೆಸ್ಟ್. ಅಯ್ಯಯ್ಯೋ, ಏನಮ್ಮ ಹೇಗೆ ಹೇಳ್ತೀಯ? ಅದು ನಮ್ಮ ವಂಶದ ಕುಡಿತಾನೆ, ನೀ ಹೇಳ್ದಾಗೆ ಆಗಿ. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಆಂಟಿ, ನನ್ನ ಮಗಳ ಆತ್ಮ ಈ ಮನೆ ನೆಮ್ಮದಿನೇ ಹಾಳು ಮಾಡ್ತಿದೆ ಅಮ್ಮ. ಅದಕ್ಕೆ ತಾನೆ ಅವ್ಳ ಸಮಾಧಿನ ನಾಶ ಮಾಡಬೇಕು ಅಂತ ನಾನು ಹೊರಟಿದ್ದು. ಅದು ಸಮಾಧಿ ಅಲ್ಲ, ದೀಪನ ದೇವಸ್ಥಾನ ಅಂತ ವಿಷ್ಣು ಸಾನ್ವಿ ಅನ್ಕೊಂಡಿದ್ದಾರೆ ಅಂಕಲ್. ನೀವು ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಬೇಕಿತ್ತು. ನೀವು ದುಡುಕ್ಬಿಟ್ರಿ ಅಂಕಲ್. ಸರಿ ಸರಿ, ಮತ್ತೆ ಮಾತಾಡಿದ್ರೆ ತಪ್ಪಾಗುತ್ತೆ, ನೀವು ಇಲ್ಲಿಂದ ಹೊರಡಿ. ಹಾಂ, ಸಾನ್ವಿನ ಕರ್ಕೊಂಡು ಹೋಗೋದು ಮಾತ್ರ ಮರಿಬೇಡಿ. ಸರಿ ಆಯ್ತು. ರೇಖಾ ನಿಂತ್ಕೋ. ಏಯ್, ಎಂಥ ಬುದ್ಧಿಗೇಡಿ ಕೆಲಸ ಮಾಡ್ತೀಯ ಅಲ್ವೇ? ಆ ಶಿವಯ್ಯನ ಸಮಾಧಾನ ಮಾಡೋಕ್ಕೋಗಿ ನಿಮ್ಮ ಅತ್ತೆ ಮಾವನ ವಿರೋಧ ಕಟ್ಕೊಂಡಿಯಲ್ಲೇ. ನೀನು ಹೋದ್ಮೇಲೆ ಅತ್ತೆ ಮಾವ ಹೇಗೆ ರೇಗಾಡ್ತಿದ್ರು ಗೊತ್ತಾ? ನೀನು ಶಿವಯ್ಯನ ವಿರುದ್ಧ ಮಾತಾಡಿದ್ರೆ ಆದಷ್ಟು ಬೇಗ ಅತ್ತೆ ಮಾವ ಹತ್ರ ಆಗ್ತಿದೆ. ನೀನು ನೋಡಿದ್ರೆ ಏನು ರೇಖಾ? ಯಾಕೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ಕರುಣೆ ತೋರಿಸ್ತಿದ್ಯಾ? ಯಾಕೆ ಅಷ್ಟು ಪ್ರೀತಿ ತೋರಿಸ್ತಿದ್ಯಾ? ಅವರಿಂದ ಏನಾದರೂ ಆಗಬೇಕಾಗಿದೆ ನಿನಗೆ? ಹಾಂ, ಇಲ್ಲಿ ಸಾಯ್ತಾ ಮಲಗಿರೋದು ನನ್ನ ಅಳಿಯ, ಅಂದರೆ ನಿನ್ನ ಗಂಡ. ನಾನು ಏನೇ ಮಾಡಿದ್ರು 100 ಸಲ ಯೋಚನೆ ಮಾಡಿ ಮಾಡ್ತೀನಿ ಅಣ್ಣ, ಪ್ರತಿಯೊಂದನ್ನು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡೇ ಮಾಡ್ತೀನಿ. ಅಂದರೆ ಏನು ನಿನ್ನ ಕ್ಯಾಲ್ಕುಲೇಷನು? ನೋಡಿ ಮಾಮ್, ಶಿವಯ್ಯನ ಫ್ಯಾಮಿಲಿ ಬಗ್ಗೆ ಅತ್ತೆ ಮಾವಂಗೆ ತುಂಬ ಸಿಟ್ಟಿದೆ ಅಂತ ನೀವು ಕಣ್ಣಾರೆ ನೋಡಿದ್ದೀರ. ಆ ದ್ವೇಷನ ಹೆಚ್ಚಾಗಿ ಮಾಡ್ತಿದ್ದೀನಿ ನಾನು. ಬೆಂಕಿ ಹತ್ಕೊಂಡು ಉರಿತಿದೆ, ತುಪ್ಪನ ಸುರಿತಿದ್ದೀನಿ. ಅರ್ಥ ಆಗಲಿಲ್ಲ, ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ರೇಕಾ? ನಾವೆಲ್ಲರೂ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಸಾನ್ವಿ ಮನೇಲಿ ಒಬ್ಬಳೇ ಇದ್ದಾಳೆ, ಅವಳನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಶಿವಯ್ಯಂಗೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಶಾರದಾ ಶಿವಯ್ಯ ಖಂಡಿತ ಸಾನ್ವಿನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅತ್ತೆ ಮಾವ ಮನೆಗೆ ಹೋದ್ಮೇಲೆ ಸಾನ್ವಿ ಮನೇಲಿಲ್ಲ ಅಂತ ಗೊತ್ತಾಗುತ್ತೆ. ಸಾನ್ವಿನ ಶಿವಯ್ಯನೇ ಕರ್ಕೊಂಡು ಹೋಗಿದ್ದಾರೆ ಅಂತ ಮತ್ತಷ್ಟು ಗಲಾಟೆ ಆಗುತ್ತೆ. ನಮ್ಮ ಮೊಮ್ಮಗಳನ್ನ ನಮ್ಗೆ ಹೇಳದೆ ಹೇಗೆ ಕರ್ಕೊಂಡು ಹೋದ್ರಿ ಅಂತ ಮತ್ತೆ ಜಗಳ ಆಗುತ್ತೆ, ಜೋರಾಗಿ ಕಿತ್ತಾಟ ಆಗುತ್ತೆ. ಬಿಡಿಸೋದಕ್ಕೆ ವಿಷ್ಣು ಬೇರೆ ಇರಲ್ಲ, ಪ್ಯಾಚ್ ಅಪ್ ಮಾಡೋಕ್ಕೆ ನಾನಂತೂ ಹೋಗಲ್ಲ. ಅವ್ರವರೇ ಕಿತ್ತಾಡ್ಕೊಂಡು ಎರಡು ಫ್ಯಾಮಿಲಿನೂ ಶಾಶ್ವತವಾಗಿ ದೂರ ಆಗುತ್ತೆ. ಸಾನ್ವಿಗೆ ಈ ಅಜ್ಜಿ ತಾತಕ್ಕಿಂತ ಶಾರದಾ ಶಿವಯ್ಯ ಮೇಲೆ ಜಾಸ್ತಿ ಪ್ರೀತಿ. ಅವಳು ತುಂಬ ಫ್ರಸ್ಟ್ರೇಟ್ ಆಗ್ತಾಳೆ, ಇವಳು ಆ ಅಜ್ಜಿ ತಾತ ಜೊತೆನೇ ಇರ್ತೀನಿ ಅಂತಾಳೆ, ಇವರು ಹಾಳಾಗೋಗ್ಲಿ ಅಂತ ಸುಮ್ಮನಾಗ್ತಾರೆ. ಒಂದೇ ಏಟಿಗೆ ಶಿವಯ್ಯನ ಫ್ಯಾಮಿಲಿಯಿಂದ ನನ್ನ ಫ್ಯಾಮಿಲಿನ ದೂರ ಮಾಡ್ದಂಗೆ ಆಗುತ್ತೆ. ಸಾನ್ವಿನೂ ನಮ್ಮಿಂದ ದೂರ ಮಾಡ್ದಂಗೆ ಆಗುತ್ತೆ. ಹೇಗಿದೆ ನನ್ನ ಪ್ಲ್ಯಾನ್? ಅದು ಸರಿ, ಭಾವಂಗೆ ಪ್ರಜ್ಞೆ ಬಂದಮೇಲೆ
ಪ್ರಜ್ಞೆ ಬಂದ್ಮೇಲೆ ತಾನೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು. ಅಲ್ಲಿವರೆಗೂ ಈ ಎರಡು ಫ್ಯಾಮಿಲಿನ ದೂರ ಮಾಡ್ದಂಗಾಗತ್ತೆ. ಅಲ್ವೇ ರೇಖಾ, ಇಷ್ಟೊಂದು ಗಂಭೀರವಾದ ಪರಿಸ್ಥಿತಿನಲ್ಲೂ ನಿನ್ನ ಮೈಂಡ್ ಇಷ್ಟೊಂದು ಪ್ಲ್ಯಾನ್ ಮಾಡ್ತಿದೆ ಅಂದರೆ ನಿಜವಾಗ್ಲೂ ನೀನು ಗ್ರೇಟ್ ಕಣೆ. ಅವಕಾಶ ಬಂದಾಗ ನಾವು ಬಾಚ್ಕೊಳ್ಬೇಕು ಮಾಮ್, ಇಲ್ಲಾಂದರೆ ನಾವು ಮೇಲೆ ಎದ್ದೋಳಕ್ಕಾಗಲ್ಲ. ಸಾನ್ವಿ ಕೂಡ ಈ ಫ್ಯಾಮಿಲಿಯಿಂದ ಮೆಂಟಲಿ ಫಿಸಿಕಲಿ ದೂರ ಆಗ್ತಾಳೆ, ನೋಡ್ತಾ ಇರು. ಏನಾಯ್ತು? ಯಾಕೆ ಎಲ್ರು ಗಾಬರಿ ಆಗಿದ್ದಾರೆ? ಇದಕ್ಕಿದ್ದಂಗೆ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಪೇಷಂಟ್ಗೆ ಅರ್ಜೆಂಟಾಗಿ ಬ್ಲಡ್ ಬೇಕಾಗಿದೆ. ಎರಡು ಮೂರು ಬಾಟ್ಲು ಕೂಡಲೇ ಅರೇಂಜ್ ಮಾಡ್ಬೋದು. ಸಿಸ್ಟರ್, ನೀವು ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿ. ಓಕೆ ಡಾಕ್ಟರ್. ಹರಿಯ ಪಿಕ್. ನೋಡಿ, ನಾವು ನಮ್ಗೆ ಗೊತ್ತಿರೋ ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿದ್ದೀವಿ, ಆದರೆ ಬ್ಲಡ್ ಬರೋದು ತಡ ಆಗುತ್ತೆ ಅಂತಿದ್ದಾರೆ. ಒನ್ ಅವರ್ ಒಳಗೆ ಬ್ಲಡ್ ಸಿಕ್ಕಿಲ್ಲ ಅಂದರೆ ವಿಷ್ಣು ಜೀವಕ್ಕೆ ಅಪಾಯ ಇದೆ.